ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಸೀಮಂತದ ವ್ಲಾಗಿಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಮಾಡ್ತಾ. ಇವತ್ತು ಬೆಳಗ್ಗೆ 8:30 ಆಗಿತ್ತು. ಅವಾಗ ಫ್ಲವರ್ ಡೆಕೋರೇಷನ್ ಅವರು ಬಂದಿದ್ದರು. ಮನೆ ಹಾಲ್ನಲ್ಲೇ ಈ ರೀತಿ ಬ್ಯಾಕ್ಗ್ರೌಂಡನ್ನು ಸೆಟ್ ಮಾಡಿಸ್ತಾ ಇದ್ವಿ. ನಾನು ಬ್ಯುಸಿ ಇದ್ದ ಕಾರಣ ವೀಡಿಯೋನ ನಮ್ಮ ಅಕ್ಕನ ಮಗ ಹಾಗೆಯೇ ಅದಕ್ಕೆ ಮಗಳು ಸ್ವಲ್ಪ ಕ್ಯಾಪ್ಚರನ್ನು ಮಾಡಿದ್ದಾರೆ. ಅವ್ರು ಹೇಗೆ ಮಾಡಿದ್ದಾರೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಬ್ಯಾಕ್ಗ್ರೌಂಡ್ ಡೆಕೋರೇಷನ್. ಎಲ್ಲರೂ ಬಂದಿದ್ದರು, ದೊಡ್ಡಮ್ಮ, ಅಕ್ಕ, ಅತ್ತಿಗೆ ಮಕ್ಕಳು ಎಲ್ಲರೂ, ನಮ್ಮ ಅತ್ತೆ ಎಲ್ಲರೂ ಬಂದಿದ್ದರು. ನೋಡ್ತಾ ಇರ್ಬೋದು ನಾನಿನ್ನೂ ನೈಟಿನಲ್ಲೇ ಇದ್ದೀನಿ, ಇನ್ನೂ ರೆಡಿ ಆಗಿಲ್ಲ. ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ವಿ ಹೇಗೆ ಬರ್ತಾ ಇದೆ ಬ್ಯಾಕ್ಗ್ರೌಂಡ್ ಅಂತ ಹೇಳಿ. ಅಷ್ಟರಲ್ಲಿ ನಮ್ಮ ಅತ್ತೆ ನನಗೆ ರೆಡಿ ಆಗೋದಕ್ಕೆ ಅಂತ ಹೇಳಿ ಅರಿಶಿನ ಕುಂಕುಮನ ಕೊಟ್ಟು ಸೀರೆನ ಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನನಗೆ ಈ ರೀತಿ ಇಸ್ಕೊಬೇಕು ಅನ್ನೋ ಆಸೆ ಇತ್ತು, ಹಾಗಾಗಿ ಕೂರಿಸ್ಬಿಟ್ಟು ಕೊಡ್ತಾ ಇದ್ದಾರೆ. ಸೀರೆ, ಬಳೆ, ಅರಿಶಿನ, ಕುಂಕುಮ ಎಲ್ಲವನ್ನ ಒಂಥರ ಖುಷಿ ಅಂತ ಅನ್ನಿಸ್ತು. ನನಗಂತೂ ತುಂಬಾ ಖುಷಿಯಾಯಿತು ಆವತ್ತಿನ ದಿನ ಅಂತಲೇ ಹೇಳ್ಬೋದು. ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಹೇಗಿದೆ ಏನು ಅನ್ನೋದನ್ನು ಮರೆದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ. ಅವ್ರು ಹೇಗೆ ವಿಡಿಯೋ ಮಾಡಿದ್ದಾರೆ ಹಾಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಇದು ತುಂಬಾ ಮೆಮೊರಬಲ್ ವಿಡಿಯೋ ಅಂತಲೇ ಹೇಳ್ಬೋದು. ನಾನೇನು ಕತ್ತೆ ಅಂತ ಹೇಳ್ತಿದ್ದೀನಿ ಅಂತಂದರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಇವ್ರು ನಮ್ಮ ಅತ್ತೆ ಅಂತ ಹೇಳಿ ನಿಮ್ಮೆಲ್ರಿಗೂ ಇಂಟ್ರಡ್ಯೂಸನ್ನು ಮಾಡ್ತಾ ಇದ್ದೀನಿ. ನಾನು ಅವ್ರನ್ನ ಅಮ್ಮ ಅಂತಲೇ ಕರೆಯೋದು. ಬೆಳಿಗ್ಗೆ ಫಸ್ಟ್ ನಾನು ರೆಡಿ ಆಗೋದಕ್ಕೂ ಮುಂಚೆ ಸ್ನಾನ ಎಲ್ಲ ಆದಮೇಲೆ ಈ ರೀತಿ ಕುಂಕುಮ ಇಸ್ಕೊಂಡು ರೆಡಿ ಆಗಬೇಕು ಅನ್ನೋ ಆಸೆ ನನಗಿತ್ತು, ಹಾಗಾಗಿ ನೀಟಾಗೆಲ್ಲ ಅರೇಂಜ್ ಮಾಡಿ ಕೊಟ್ಟೆ ಅವ್ರಿಗೆ ಕುಂಕುಮ ಕೊಡಿ ಅಂತ ಹೇಳಿ. ಹಾಗಾಗಿ ಕೂರಿಸ್ಬಿಟ್ಟು ಈ ರೀತಿ ಕುಂಕುಮನ ಕೊಡ್ತಾ ಇದ್ದಾರೆ. ಈ ರೀತಿ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ತುಂಬಾ ಹ್ಯಾಪಿನೆಸ್ ಇರುತ್ತೆ ಅನ್ನೋದು ನನ್ನ ಭಾವನೆ. ನಿಮ್ಮೆಲ್ರಿಗೂ ಏನು ಅನಿಸುತ್ತೆ ಏನು ಅನ್ನೋದನ್ನು ಮರೆದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೆಣ್ಮಕ್ಳಿಗೆ ತುಂಬಾ ಖುಷಿ ಕೊಡ್ತಕ್ಕಂತಹ ಮೂಮೆಂಟಲ್ಲಿ ಇದು ಕೂಡ ಒಂದು ಅನ್ನೋದು ನನ್ನ ಭಾವನೆ. ನನ್ನ ಮಗಳ ಪ್ರೆಗ್ನೆನ್ಸಿ ಟೈಮಲ್ಲಿ ಇದನ್ನೆಲ್ಲ ನಾನು ಮಿಸ್ ಮಾಡಿಕೊಂಡಿದ್ದೆ. ಅವಾಗ ಏನೆಲ್ಲ ಮಿಸ್ ಮಾಡಿಕೊಂಡಿದ್ದೆ ಅದನ್ನೆಲ್ಲ ಈ ಪ್ರೆಗ್ನೆನ್ಸಿನಲ್ಲಿ ನನ್ನ ಹಸ್ಬೆಂಡ್ ನನಗೆ ಫುಲ್ಫಿಲ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಜಾಸ್ತಿನೇ ನನಗೆ ಖುಷಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ನನಗೆ ಸೀಮಂತ ಫಂಕ್ಷನನ್ನು ನಡೆಸ್ಕೊಟ್ರು ಅಂತಲೇ ಹೇಳ್ಬೋದು. ಆವತ್ತಿನ ದಿನ ಎಲ್ಲರೂ ಮನೆಯಲ್ಲಿ ಬ್ಯುಸಿಯಾಗಿರ್ತಾರೆ ಅಂತ ಹೇಳಿ ಸಿಂಪಲಾಗಿ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಮೇಕಪ್ಪನ್ನು ಮಾಡಿಸ್ಕೊತಾ ಇದ್ದೀನಿ. ಫಸ್ಟ್ ಅವರು ಫೇಸನ್ನೆಲ್ಲ ಕ್ಲೀನಪ್ಪನ್ನು ಮಾಡಿಕೊಂಡು ಮೇಕಪ್ಪನ್ನು ಶುರು ಮಾಡ್ತಾರೆ. ಆದಷ್ಟು ನಾನು ನ್ಯಾಚುರಲಾಗಿರಲಿ, ಸಿಂಪಲಾಗಿರಲಿ ಅಂತ ಹೇಳಿದರು ಕೂಡ ಸ್ವಲ್ಪ ಹೆವಿಯಾಗಿಯೇ ಮೇಕಪ್ಪನ್ನು ಮಾಡಿದರು. ನನಗೆ ಫಸ್ಟ್ ನನಗೆ ಐ ಮೇಕಪ್ ಎಲ್ಲ ಏನು ಮಾಡಿದ್ರು ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ, ಹಾಗಾಗಿ ಅದನ್ನೆಲ್ಲ ರಿಮೂವ್ ಮಾಡಿಸ್ಬಿಟ್ಟೆ. ನನಗೆ ಪಿಂಕಿಶ್ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನನ್ನ ಮಗಳನ್ನು ನೋಡಿ ನನ್ನ ಎಕ್ಸ್ಪ್ರೆಷನ್ ಹೇಗಿತ್ತು ನೋಡ್ತಾ ಇರ್ಬೋದು. ನನಗೆ ತುಂಬಾ ಖುಷಿಯಾಯಿತು ನನ್ನ ಮಗಳ ಜೊತೆ ನಾನು ಸೀಮಂತ ಮಾಡಿಸ್ಕೊಂಡಿದ್ದು. ಎಲ್ರಿಗೂ ಈ ಭಾಗ್ಯ ಇರಲ್ಲ ಅಂತ ಅನ್ಕೊತೀನಿ. ಎಲ್ರಿಗೂ ಫಸ್ಟ್ ಸೀಮಂತನ ತುಂಬಾ ಜೋರಾಗಿ ಮಾಡಿಬಿಡ್ತಾರೆ, ಸೆಕೆಂಡ್ ಸೀಮಂತನ ಅಷ್ಟೊಂದು ಇವಾಗೆಲ್ಲ ಮಾಡಿಸ್ಕೊತಾರೆ, ಬಟ್ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ವೋ ಏನೋ ಗೊತ್ತಿಲ್ಲ. ಬಟ್ ನನಗೆ ನನ್ನ ಮಗಳ ಸೀಮಂತನ ಮಾಡಿಸ್ಕೊಳ್ಳೋದಕ್ಕಾಗಲಿಲ್ಲ, ಬಟ್ ನನ್ನ ಮಗಳ ಜೊತೆ ಈ ಮಗು ಸೀಮಂತನ ತುಂಬಾ ಚೆನ್ನಾಗಿ ಮಾಡಿಕೊಂಡೆ ಅನ್ನೋ ತೃಪ್ತಿ ಅಂತೂ ತುಂಬಾ ಇದೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಯಿತು ಆವತ್ತಿನ ದಿನ. ತುಂಬಾ ಸ್ಪೆಷಲ್ ಆದ ಕಾರಣ ಸಿಂಪಲಾಗಿ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಮೇಕಪ್ಪನ್ನು ಮಾಡಿಸ್ಕೊತಾ ಇದ್ದೀನಿ. ನನಗೆ ಪರ್ಸ್ನಲಾಗಿ ಮೇಕಪ್ ಅಷ್ಟೊಂದು ಇಷ್ಟ ಆಗಲ್ಲ, ಸಿಂಪಲಾಗಿ ರೆಡಿ ಆಗೋದು, ಲಿಪ್ಸ್ಟಿಕ್ ಹಾಕ್ಕೊಳ್ಳೋದು ಇಷ್ಟು ನನ್ನ ಸಿಂಪಲ್ ಮೇಕಪ್ ಲುಕ್. ಬಟ್ ಲಿಪ್ಸ್ಟಿಕ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಇರುತ್ತೆ, ಹಾಗಾಗಿ ಮೇಕಪ್ಗೆ ನಾನು ಅಷ್ಟೊಂದು ಇಂಪಾರ್ಟೆನ್ಸನ್ನು ಕೊಡಲ್ಲ. ಬಟ್ ಆವತ್ತಿನ ದಿನ ತುಂಬಾ ಸ್ಪೆಷಲ್ ಡೇ ಆಗಿದ್ದ ಕಾರಣ ಸಿಂಪಲಾಗಿ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಆಫ್ಟರ್ ಎ ಲಾಂಗ್ ಗ್ಯಾಪ್ ಅಂತಲೇ ಹೇಳ್ಬೋದು. ಮದುವೆ ಆದಮೇಲೆ ನಾನು ಈ ರೀತಿ ಮೇಕಪ್ ಮಾಡಿಸ್ಕೊತಿರೋದು ಫಸ್ಟ್ ಟೈಮ್. ನಾನು ನನ್ನ ಮಗಳ ನಾಮಕರಣದಲ್ಲೂ ಕೂಡ ಮೇಕಪ್ ಏನು ಮಾಡಿಸ್ಕೊಂಡಿರಲಿಲ್ಲ, ನಾವೇ ಮಾಡಿಕೊಂಡಿದ್ವಿ. ಬಟ್ ನನಗೆ ಈ ಸಲ ಮೇಕಪ್ ಮಾಡಿದ್ದು ಸ್ವಲ್ಪ ಹೆವಿ ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ರಿಮೂವ್ ಎಲ್ಲ ಮಾಡಿಸಿ ಮತ್ತೆ ಎಲ್ಲ ನೀಟಾಗಿ ಅದನ್ನು ಸೆಟಲ್ಡಾಗಿ ಮಾಡಿಸ್ಕೊಂಡೆ. ನನ್ನ ಮಗಳಿಗೆ ತುಂಬಾ ಇಂಟ್ರೆಸ್ಟ್ ಈ ಮೇಕಪ್ ಐಟಮ್ಸ್ ಮೇಲೆ ಆಗಿರ್ಬೋದು, ಅಥವಾ ಮೇಕಪ್ಪನ್ನು ಹೇಗೆ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ನೋಡಬೇಕು ಅನ್ನೋ ಆಸೆ ಅವಳಿಗೆ. ಅವಳು ಇನ್ನೂ ಫುಲ್ ರೆಡಿ ಆಗ್ದೇ ಬಂದು ಲಂಗ ಬ್ಲೌಸನ್ನು ಹಾಕ್ಕೊಂಡು ನೋಡಿ ಇಲ್ಲೇ ಕೂತ್ಕೊಂಡು ಎಷ್ಟು ಎಂಜಾಯ್ ಮಾಡ್ತಾಯಿದ್ಲು ಎಲ್ಲ ಮೂಮೆಂಟನ್ನು. ನನಗೆ ನನ್ನ ಮಗಳದೇ ಒಂದು ಖುಷಿ, ಅವಳನ್ನು ನೋಡೋದೇ ಒಂದು ಖುಷಿ. ಹಾಗಾಗಿ ನನ್ನ ಸ್ಯಾರಿ ಡ್ರೇಪಿಂಗ್ ಆಗಿದೆ,
ಸ್ಯಾರಿ ಹೇಗಿದೆ ಏನೋ ಅನ್ನೋದನ್ನು ಮರೆದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದರ ಡೀಟೇಲ್ಸ್ ಬೇಕಂದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ನನಗೆ ಸೀರೆನ ಸೆಲೆಕ್ಟ್ ಮಾಡಿದ್ದು ನನ್ನ ಹಸ್ಬೆಂಡ್, ಹಾಗಾಗಿ ಆ ಸೀರೆ ಆವತ್ತಿನ ದಿನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ನನಗೆ ಇವಾಗ ಐ ಮೇಕಪ್ಪನ್ನು ಏನು ಮಾಡಿದ್ದಾರೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ, ಪಿಂಕಿಶ್, ಜಾಸ್ತಿ ಪಿಂಕಿಶ್ ಅಂತ ಅನ್ನಿಸ್ತಾ ಇತ್ತು. ನಾನು ಫೈನಲಾಗಿ ಮೇಕಪ್ ಎಲ್ಲ ಮುಗಿದ್ಮೇಲೆ ನೋಡಿಕೊಂಡಾಗ ನನಗೆ ಐದು ಅಷ್ಟೊಂದು ಇಷ್ಟ ಆಗಲಿಲ್ಲ, ಹಾಗಾಗಿ ಅದನ್ನೆಲ್ಲ ರಿಮೂವ್ ಮಾಡಿಸ್ಬಿಟ್ಟೆ. ನನಗೇನಪ್ಪ ಅಂತಂದರೆ ಸಿಂಪಲಾಗಿ ನ್ಯಾಚುರಲಾಗಿ ಸೆಟಲ್ಡ್ ಮೇಕಪ್ ಬೇಕಿತ್ತು ಅಂತ ಅವ್ರಿಗೆ ಒಂದು 10 ಸಾರಿ ಹೇಳಿದ್ದೆ. ಬಟ್ ಅವರು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಎವ್ರಿ ಡೇ ಅವರು ಬ್ರೈಡಲ್ ಮೇಕಪ್ಪನ್ನು ಮಾಡಿ ಅಭ್ಯಾಸ ಇರೋ ಕಾರಣ ಸ್ವಲ್ಪ ಬ್ರೈಡಲ್ ಮೇಕಪ್ ಥರನೇ ಮಾಡಿಬಿಟ್ಟಿದ್ರು. ಹಾಗಾಗಿ ನನಗೆ ಆ ರೀತಿ ಮೇಕಪ್ ನನಗೆ ಅಷ್ಟೊಂದು ಇಷ್ಟ ಆಗದೇ ಇರೋ ಕಾರಣ ಸ್ವಲ್ಪ ಹೊತ್ತು ಆದಮೇಲೆ ಸ್ವಲ್ಪ ಸೆಟ್ ಆದಮೇಲೆ ಓಕೆ ಓಕೆ ಅಂತ ಅನ್ನಿಸ್ತು. ಫೋಟೋಗೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಪರ್ಸ್ನಲಾಗಿ ನನಗೆ ಆ ಟೈಮ್ನಲ್ಲಿ ಅಷ್ಟೊಂದು ಹೆವಿ ಮೇಕಪ್ ಬೇಡ ಅನ್ನಿಸಿದ ಕಾರಣ ನಾನು ಐ ಶ್ಯಾಡೋಸ್ನೆಲ್ಲ ರಿಮೂವ್ ಮಾಡಿಸ್ಬಿಟ್ಟೆ. ಅದಾದಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಮೇಕಪ್ ಸೆಟ್ ಆದಮೇಲೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಹೇರ್ ಸ್ಟೈಲ್ ಎಲ್ಲ ಡಿಫ್ರೆಂಟ್ ಆಗಿತ್ತು. ಎವ್ರಿ ಡೇ ನಾವು ಕಾಮನ್ ಆಗಿ ಮೇಕಪ್, ಸಿಂಪಲ್ ಮೇಕಪ್ ಆಗಿರ್ಬೋದು ಅಥವಾ ನಾವು ಮನೆಯಲ್ಲೇ ಹೇರ್ ಸ್ಟೈಲ್ ಮೇಕಪ್ ಎಲ್ಲ ಮಾಡ್ಕೊಳ್ಳೋದು ಇದ್ದಿದ್ದೆ. ಬಟ್ ಈ ರೀತಿ ಸ್ಪೆಷಲ್ ಡೇ, ಸ್ಪೆಷಲ್ ಮೂಮೆಂಟ್ ಇದ್ದಾಗ ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ನನಗೂ ಕೂಡ ಆವತ್ತಿನ ದಿನ ತುಂಬಾ ಸ್ಪೆಷಲ್ ಅಂತ ನನ್ನ ಲೈಫ್ನಲ್ಲಿ ನನಗೆ ಅನಿಸಿದ ಕಾರಣ ಸಿಂಪಲಾಗಿ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಮೇಕಪ್ಪನ್ನು ಮಾಡಿಸ್ಕೊತಾ ಇದ್ದೀನಿ. ಸ್ಯಾರಿ ಡ್ರೇಪಿಂಗನ್ನು ತುಂಬಾ ಚೆನ್ನಾಗಿ ಮಾಡಿದರು. ಸ್ಯಾರಿ ಕೂಡ ಸಾಫ್ಟಾಗಿದ್ದರಿಂದ ನನಗೆ ತುಂಬಾ ನೀಟಾಗಿ ಕಾಣಿಸ್ತಾ ಇತ್ತು. ತುಂಬಾ ಇಷ್ಟ ಆಯಿತು ಸೀರೆ. ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ದು ಇದನ್ನು ಫೈನಲಾಗಿ. ನಾನೊಂಥರ ಬ್ಲ್ಯಾಕ್ ಗ್ರೀನಲ್ಲಿ ಸೆಲೆಕ್ಟ್ ಮಾಡಿದ್ದೆ, ಅವರು ಇದನ್ನು ಸೆಲೆಕ್ಟ್ ಮಾಡಿದರು. ಇದು ಬ್ರೈಡಲ್ ಸ್ಯಾರಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ರಿಸೆಪ್ಷನ್ ಫಂಕ್ಷನ್ಸ್ಗೆಲ್ಲ ತುಂಬಾ ಕ್ಲಾಸಿಯಾಗಿ ಕಾಣಿಸ್ತೆ. ನಾನು ಇದನ್ನು ತಗೊಂಡಿದ್ದು ಬಂದು ಹಾಸನಲ್ಲಿ, ರತ್ನಂ ಸಿಲ್ಕಲ್ಲಿ. ನಿಮಗೆ ಪ್ರೈಸ್ ಡೀಟೇಲ್ಸ್ ಹಾಗೆಯೇ ಸ್ಯಾರಿದು ಬ್ಲೌಸ್ದು ಡೀಟೇಲ್ಸ್ ಬೇಕಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಡೆಫಿನೆಟ್ಟಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನನ್ನ ಒಂದು ಫೈನಲ್ ಮೇಕಪ್ ಲುಕ್ ಹೇಗೆ ಬಂದಿದೆ ಏನೋ ಅನ್ನೋದನ್ನು ಮರೆತೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಡೈಲಿ ನೋಡೋರಿಗೆ ಡಿಫ್ರೆಂಟ್ ಅಂತ ಅನ್ನಿಸ್ಬಹುದು. ನನಗೆ ಐ ಶ್ಯಾಡೋ ಏನು ಅಪ್ಲೈ ಮಾಡಿದ್ದಾರೆ ಅದನ್ನೆಲ್ಲ ರಿಮೂವ್ ಮಾಡಿಸ್ಬಿಟ್ಟೆ. ನಾನು ಮೇಕಪ್ ಫಿಕ್ಸರನ್ನು ಸ್ಪ್ರೇ ಮಾಡಿದ ಮೇಲೆ ನೋಡ್ಕೊಂಡ್ಮೇಲೆ ನನಗೆ ಸ್ವಲ್ಪ ಹೆವಿ ಅನಿಸಿದ ಕಾರಣ ಅದನ್ನೆಲ್ಲ ರಿಮೂವ್ ಮಾಡಿಸ್ದೆ. ಹೇರ್ ಸ್ಟೈಲ್ ಸಿಂಪಲಾಗಿರಲಿ ಅಂದರೂ ಕೂಡ ಅವರು ಸ್ವಲ್ಪ ಕ್ರಷೆಲ್ಲ ಮಾಡಿ ಹೇರ್ ಸ್ಟೈಲನ್ನು ಮಾಡಿದರು. ಅದೊಂದು ಹೇರ್ ಸ್ಟೈಲ್ ಕ್ರಷ್ ಮಾಡ್ದೇ ಹಾಗೇ ಮಾಡಿದರೆ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಬಟ್ ನನ್ನ ಹೇರ್ ಏನಪ್ಪ ಅಂತಂದರೆ ಸಿಲ್ಕಿಯಾಗಿರೋ ಕಾರಣ ಅದು ಕೂರೋದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಮಾಡಿದರು, ಹೇರ್ ಸ್ಪ್ರೇನ ಸ್ಪ್ರೇ ಮಾಡಿ. ಬಟ್ ಹೇರ್ ಸ್ಟೈಲ್ ಚೆನ್ನಾಗಂತ ಅನಿಸುತ್ತೆ. ಬಟ್ ನಮ್ಮ ಅಮ್ಮಂದ್ರಿಗೆ, ಅತ್ತೆ ಅಂದ್ರಿಗೆ ಅವ್ರಿಗೆಲ್ಲ ಈ ರೀತಿ ಹೇರ್ ಸ್ಟೈಲನ್ನು ನೋಡಿ ಅಭ್ಯಾಸ ಇರಲ್ಲ ಅಲ್ವಾ. ಹಾಗಾಗಿ ನಮ್ಮಮ್ಮ ನಮ್ಮತ್ತೆ ಸ್ವಲ್ಪ ಬೇರೆ ಥರ ಮಾಡಿಸ್ಬೇಕಿತ್ತು ಅಂತ ಅಂತಿದ್ರು. ಬಟ್ ನನಗೆ ಪರ್ಸ್ನಲಾಗಿ ಹೇರ್ ಸ್ಟೈಲ್ ಮೇಕಪ್ ಎಲ್ಲ ಇಷ್ಟ ಆಯಿತು. ಫೋಟೋಸ್ ಬಂದಮೇಲೆ ಫೋಟೋಸನ್ನು ಶೇರ್ ಮಾಡ್ಕೊತೀನಿ. ಫೋಟೋಸ್ ನೋಡಿ ನಿಮ್ಮೆಲ್ರಿಗೂ ಏನು ಅನ್ನಿಸ್ತು ಅನ್ನೋದನ್ನು ಮರೆತೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ. ಇವಾಗೆಲ್ಲ ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು ಇದೇ ರೀತಿಯಾಗಿ ಇರುತ್ತೆ. ಆವತ್ತಿನ ದಿನ ನನಗೆ ತುಂಬಾ ಸ್ಪೆಷಲ್ ಡೇ ಆಗಿದ್ದ ಕಾರಣ ಈ ರೀತಿ ರೆಡಿ ಆಗಿದ್ದೆ. ನನ್ನ ಮೇಕಪ್ ಲುಕ್ ಹಾಗೇ ಸ್ಯಾರಿ ಡ್ರೇಪಿಂಗ್ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನು ಮರೆತೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅವ್ರಿಗೆ ಹೇಳ್ತಾನೆ ಇದೆ ಪದೇ ಪದೇ, ನನಗೆ ಹೆವಿ ಮೇಕಪ್ ಮಾಡಿಬಿಡಿ ಮಾಡಿಬಿಡಿ ಅಂತ. ಬಟ್ ಅವರು ಐ ಶ್ಯಾಡೋಸ್ನ ಕಮ್ಮಿ ಮಾಡೋದಕ್ಕೆ ನೋಡ್ತಾಯಿದ್ರು. ಬಟ್ ನನಗೆ ಅದೊಂಥರ ಇರಿಟೇಷನ್ ಆದಾಗ ಅನ್ನಿಸ್ತಿತ್ತು, ಹಾಗಾಗಿ ಅದನ್ನೆಲ್ಲ ರಿಮೂವ್ ಮಾಡಿಸ್ಬಿಟ್ಟೆ. ಅದು ರಿಮೂವ್ ಎಲ್ಲ ಆದಮೇಲೆ ನನ್ನ ಒಂದು ಲುಕ್ ಹೇಗಿದೆ ಏನೋ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಹೇರ್ ಸ್ಟೈಲ್ ಬ್ಯಾಕ್ ಸೈಡಿಂದ ಈ ರೀತಿಯಾಗಿ ಕಾಣಿಸ್ತಾ ಇತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ನಾವು ಎವ್ರಿ ಡೇ ಸಿಂಪಲಾಗಿ ರೆಡಿ ಆಗೋ ಕಾರಣ ಈ ರೀತಿ ಡಿಫ್ರೆಂಟಾಗಿ ರೆಡಿ ಆದಾಗ ಸ್ವಲ್ಪ ಬೇರೆ ಥರ ಕಾಣಿಸ್ತೀವಿ ಅಂತಲೇ ಹೇಳ್ಬೋದು. ಫೈನಲಾಗಿ ನನ್ನ ಮೇಕಪ್ ಆಲ್ಮೋಸ್ಟ್ ಮುಗ್ದಿದೆ ಅಂತಲೇ ಹೇಳ್ಬೋದು, ಹೇರ್ ಸ್ಟೈಲ್ ಹಾಗೇ ಮೇಕಪ್. ಲಾಸ್ಟಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಏನೋ ಅನ್ನೋದನ್ನು ಮರೆತೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಅತ್ತೆ ಹಾಗೆ ನಮ್ಮಮ್ಮ ನಾನು ರೆಡಿ ಆಗೋ ಅಷ್ಟೊಳಗಡೆ ಒಂದು 100 ಸಾರಿ ಬಂದು ನೋಡಿದ್ರು ಅಂತಲೇ ಹೇಳ್ಬೋದು ಇಬ್ರೂ. ಫೈನಲಾಗಿ ಈ ರೀತಿ ರೆಡಿ ಆಗಿದ್ದು ಆಯಿತು. ನನ್ನ ಮಗಳು ಸ್ವಲ್ಪ ಗಲಾಟೆ ಮಾಡೋ ಕಾರಣ ಫೋಟೋಗ್ರಾಫರ್ ಅವಳನ್ನು ಚೇರ್ ಹಾಕೊಂಡು ಕಡೆ ಕೂರಿಸ್ಬಿಟ್ಟಿದ್ದಾರೆ. ಒಂದಷ್ಟು ಫೋಟೋಸನ್ನು ತೆಗೆದ್ರು, ನಾವು ವಿಡಿಯೋ ಕ್ಯಾಪ್ಚರ್ಗೇನು ಹೇಳಿರಲಿಲ್ಲ, ಜಸ್ಟ್ ಫೋಟೋಗಷ್ಟೇ ಹೇಳಿದ್ವಿ. ಹಾಗಾಗಿ
ಫೋಟೋಸನ್ನು ತೆಗಿತಾ ಇದ್ದಾರೆ. ಒಳಗಡೆ ಶಾಸ್ತ್ರಕ್ಕೆಲ್ಲ ನೀಟಾಗಿ ಈ ರೀತಿ ನಮ್ಮ ಅಕ್ಕ ಅತ್ತಿಗೆ ಅಂದರು ಎಲ್ಲ ಸೇರಿ ಈ ರೀತಿ ರೆಡಿ ಮಾಡಿದರು. ಪುರಿ ಉಂಡೆ ಹಾಗೆಯೇ ಮಾವಿನಕಾಯನ್ನು ಹುಡುಕೊಂಡು ತಗೊಂಡು ಬಂದಿದ್ಲು ನಮ್ಮ ಅಕ್ಕ, ರವೆ ಉಂಡೆ ಮಾಡಿದ್ದಾರೆ. ನಮ್ಮ ಕಡೆ ಎಲ್ಲ ಕರೆದಿರೋ ತಿಂಡಿಗಳನ್ನು ಈ ರೀತಿ ಸೀಮಂತ ಫಂಕ್ಷನಲ್ಲಿ ಇಡಲ್ಲ, ಹಾಗಾಗಿ ಅದನ್ನೇನು ಇಟ್ಟಿಲ್ಲ. ಜಸ್ಟ್ ಸ್ವೀಟು, ವಿಳ್ಯದೆಲೆ, ಹಣ್ಣುಗಳು, ಡ್ರೈ ಫ್ರೂಟ್ಸು ಅದನ್ನೆಲ್ಲ ಇಟ್ಟು ನೀಟಾಗಿ ಅರೇಂಜನ್ನು ಮಾಡಿದ್ದಾರೆ. ಬ್ಯಾಕ್ ಟಾಪ್ ನೋಡ್ಬೋದು ನೀವು, ಬ್ಯಾಕ್ಗ್ರೌಂಡ್ ಈ ರೀತಿಯಾಗಿದೆ. ನನಗಂತೂ ಸಖತ್ ಖುಷಿಯಾಯಿತು. ನಾನು ಈ ಮೂಮೆಂಟ್ಗೆ ತುಂಬಾ ವೆಯ್ಟ್ ಮಾಡ್ತಾಯಿದ್ದೆ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ ನನಗೆ ಅರಿಶಿನ, ಕುಂಕುಮ ಎಲ್ಲ ಇಟ್ಟು ಆಶೀರ್ವಾದ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಪ್ರೀಷಿಯಸ್ ಮೂಮೆಂಟ್ ಇದು ಅಂತಲೇ ಅಂದ್ಕೊತೀನಿ. ನನಗಂತೂ ತುಂಬಾ ಖುಷಿಯಾದಂತಹ ಮೂಮೆಂಟ್ ಇದು. ನನ್ನ ಹಸ್ಬೆಂಡ್ ನನಗೆ ಫಸ್ಟಿಗೆ ಶಾಸ್ತ್ರನ ಶುರು ಮಾಡಿದರು, ಅರಿಶಿನ ಕುಂಕುಮ ಹಾರ ಎಲ್ಲ ಹಾಕ್ಬಿಟ್ಟು. ಅದಾದಮೇಲೆ ನಮ್ಮ ಅತ್ತೆ ನನಗೆ ಮಡ್ಲು ದುಂಬ ಶಾಸ್ತ್ರ ಮಾಡ್ತಾ ಇದ್ದಾರೆ. ಫಸ್ಟಿಗೆ ಅವರು ಅಷ್ಟೇ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಬಳೆ ಎಲ್ಲ ತೊಡಿಸಿ ಹೂ ಮುಡಿಸಿ ಅದಾದಮೇಲೆ ವೈಟ್ ಟವಲನ್ನು ಹಾಕಿ ಅದಕ್ಕೆ ಏನು ತೆಂಗಿನ ತೊಳ್ಳು ಭತ್ತ ಎಲ್ಲ ಹಾಕಿ ಶಾಸ್ತ್ರನ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಇದು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸಿಂಪಲಾಗಿ ಮಾಡಲಿ, ತುಂಬಾ ಗ್ರ್ಯಾಂಡಾಗಿ ಮಾಡಲಿ, ಯಾವುದೇ ಮಾಡಿದ್ರೂ ಈ ರೀತಿ ಅತ್ತೆ ಮನೆಯಿಂದ ಮೊದಲು ತುಂಬ ಶಾಸ್ತ್ರನ ಮಾಡಿಸ್ತಾರೆ. ಹಾಗಾಗಿ ಇದು ತುಂಬಾ ಮೇಯ್ನ್ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಅತ್ತೆ ಫಸ್ಟಿಗೆ ಮಡ್ಲು ದುಮ್ತಾ ಇದ್ದಾರೆ. ನನ್ನ ಮಗಳು ಮಧ್ಯ ಮಧ್ಯ ಡಿಸ್ಟರ್ಬನ್ನು ಮಾಡ್ತಾನೆ ಇದ್ಲು, ಹಾಗಾಗಿ ಆ ಕಡೆ ಕರ್ಕೊತ ಇದ್ದಾರೆ, ನೋಡ್ತಾ ಇರ್ಬೋದು. ಅವಳಿಗಿದನ್ನೆಲ್ಲ ಹತ್ತಿರದಿಂದ ನೋಡಬೇಕು, ಅವಳು ಮಾಡಬೇಕು ಅನ್ನೋದು ಅವಳಿಗೆ ಆಸೆ. ಹಾಗಾಗಿ ಅವಳನ್ನಂತೂ ಹಿಡಿಯೋದೇ ಅವತ್ತಿನ ದಿನ ಕಷ್ಟ ಆಗಿತ್ತು. ನನಗಂತೂ ತುಂಬಾ ಖುಷಿ ಆಯ್ತಂತಲೇ ಹೇಳ್ಬೋದು. ಇವಾಗ ಶಾಸ್ತ್ರ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾ ಇದ್ದಾರೆ. ಅತ್ತೆ ಮಡ್ಲು ತುಂಬ ಶಾಸ್ತ್ರನ ಮಾಡಿದ್ದಾದಮೇಲೆ ನಮ್ಮಮ್ಮ ಇವಾಗ ಶಾಸ್ತ್ರ ಮಾಡ್ತಾ ಇದ್ದಾರೆ. ನಮ್ಮಮ್ಮ ನೋಡ್ತಾ ಇರ್ಬೋದು, ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೆಕ್ಸ್ಟ್ ಶಾಸ್ತ್ರ ಮಾಡ್ತಾ ಇದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ನಾನಂತೂ ಈ ಮೂಮೆಂಟನ್ನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ಅಂತಲೇ ಹೇಳ್ಬೋದು. ಅಮ್ಮ ನನಗೆ ಫೇವ್ರೇಟ್ ಅಂತಂದರೆ ನನಗೆ ತುಂಬ ಇಷ್ಟ ಆಗಿರೋ ಸ್ಯಾರಿನ ಕೊಡಿಸಿದ್ರು, ಒಂಥರ ಬಾಟಲ್ ಗ್ರೀನ್ ಹಾಗೆ ಪಿಂಕ್, ನೋಡ್ತಾ ಇರ್ಬೋದು. ಎಲ್ಲರೂ ಕೂಡ ಶಾಸ್ತ್ರನ ಮಾಡಿದರು, ಬಂದವರೆಲ್ಲರೂ ಕೂಡ. ನನಗಂತೂ ತುಂಬಾ ಖುಷಿ ಆಯ್ತಂತಲೇ ಹೇಳ್ಬೋದು. ಎಲ್ಲರೂ ಅಷ್ಟೇ ಪ್ರೀತಿಯಿಂದ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಭಾವಿಸ್ತೀನಿ. ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಅಂತ ಈ ವಿಡಿಯೋ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗಂತೂ ಆವತ್ತಿನ ದಿನ ತುಂಬಾ ಖುಷಿ ಆಯಿತು. ನಮ್ಮಕ್ಕ ನೋಡ್ತಾ ಇರ್ಬೋದು, ಇವಳು ನಮ್ಮಕ್ಕ, ಅವಳು ಕೂಡ ಶಾಸ್ತ್ರನ ಮಾಡ್ತಾ ಇದ್ದಾಳೆ. ಅವಳು ಎಷ್ಟು ಮೈಸೂರಿಂದ ನನಗೆ ಮಾವಿನಕಾಯಿ ಎಲ್ಲ ಹುಡುಕೊಂಡು ತಗೊಂಡು ಬಂದಿದ್ಲು. ಪಾಪ ಈ ಟೈಮ್ನಲ್ಲಿ ಮಾವಿನಕಾಯಿ ಸ್ವಲ್ಪ ರೇರ್, ಇವಾಗ ಮಾವಿನ ಸೀಸನ್ ಶುರುವಾಗ್ತಾ ಇದೆ. ನಾನು ಒಬ್ಬೊಬ್ಬರನ್ನೇ ನಿಮಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಇವರು ನಮ್ಮ ಅತ್ತಿಗೆ, ನನ್ನ ಹಸ್ಬೆಂಡ್ ಎರಡನೇ ಅಕ್ಕ. ಎಲ್ಲರೂ ಡೀಟೇಲಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟ್ ಯಾವಾಗಾದರೂ ಶೇರ್ ಮಾಡ್ಕೊತೀನಿ. ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದರು. ತುಂಬ ಜನರನ್ನ ಇನ್ವೈಟ್ ಮಾಡೋದಕ್ಕಾಗಲಿಲ್ಲ, ಬಟ್ ಫ್ಯಾಮಿಲಿ ಮೆಂಬರ್ಸ್ ಸ್ವಲ್ಪ ಫ್ರೆಂಡ್ಸ್ನ ಕರೆದಿದ್ವಿ ಅಷ್ಟೇ. ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಾಯಿತು, ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಇವರೆಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಇವಾಗೇನು ನೋಡ್ತಾ ಇದ್ದೀರಾ, ಇವರೆಲ್ಲರೂ ಬಂದು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಿಂತ ಜಾಸ್ತಿ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಏಜಲ್ಲಿ ನನಗಿನ್ನ ದೊಡ್ಡವರಾದರೂ ಕೂಡ ತುಂಬಾ ಪ್ರೀತಿ ಕೊಡ್ತಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಇವಾಗೇನು ನೋಡ್ತಾ ಇದ್ದೀರಾ, ತಟ್ಟೆ ತುಂಬಿರೋದೊಂದು ಗ್ಲಿಮ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವರು ನಮ್ಮ ಅತ್ತಿಗೆ, ಕುಂಕುಮ ಜಾಸ್ತಿ ಆಗಿದೆ ಅಂತ ಹೇಳಿ ಅದನ್ನು ಒರೆಸ್ತಾ ಇದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು ಎಲ್ಲ ಬಂದಿದ್ದು. ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ಒಂದು ಸೀಮಂತದ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ. ಅಲ್ಲಿವರೆಗೂ ಬಾಯ್.